ಕಳೆದ ಮೂರು ದಿನಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ಕಟ್ಟಿಗೆ ಕೆರೆಯಲ್ಲಿ ಕಾಲು ಜಾರಿ ಈಜಲು ಬಾರದೆ ಮೃತಪಟ್ಟ ಪಟ್ಟಣದ 9 ವರ್ಷದ ಯುವಕ ಕಾರ್ತಿಕ್ ಪ್ರಕಾಶ್ ಬಡಿಗೇರಿವರ ಮನೆಗೆ ಇಂದು ಕಿತ್ತೂರು ಶಾಸಕ ಮಹಾಂತೇಶ್ ದೊಡ್ಡಗೌಡರು ಭೇಟಿ ಕೊಟ್ಟು ಮೃತ ಕಾರ್ತಿಕ್ ಪ್ರಕಾಶ್ ಬಡಿಗೇರನ ತಂದೆ ಮತ್ತು ತಾಯಿ ಮತ್ತು ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಸಾಂತ್ವನವನ್ನ ಹೇಳಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸುವುದರ ಜೊತೆಗೆ ಇವರಿಗೆ ಮನೆ ಮಂಜೂರು ಮಾಡುವುದು ಜೊತೆಗೆ ಶೌಚಾಲಯದ ಸೌಲಭ್ಯವನ್ನ ಮಂಜೂರು ಮಾಡಲಾಗುವುದು ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಕಿತ್ತೂರು ತಹಸೀಲ್ದಾರ್ ಸೋಮಲಿಂಗಪ್ಪ ಹಾಲಗಿ ಪಿಕೆಪಿಎಸ್ ಅಧ್ಯಕ್ಷರಾದ ಶ್ರೀಶೈಲ್ ತಿಗಡಿ ಮುಖಂಡ ರಾಜು ಬೆಂಡಿಗೇರಿ ಜಗದೀಶ್ ಜ್ಯೋತಿ ಮತ್ತು ಮುದ್ದಪ್ಪ ಗಣಾಚಾರಿ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದ್ದಾರೆ ಸರ್ ನಮಸ್ಕಾರ ಈಗ ಎಂಕೆ ಹುಬ್ಬಳ್ಳಿಯಲ್ಲಿ ಮೊನ್ನೆ ತಾನೇ ಒಂದು ಕೆರೆಗೆ ಬಿದ್ದುಬಿಟ್ಟು ಹುಡುಗರು ಇದಾದ್ರು ಸರ್ ಅದರ ಬಗ್ಗೆ ತಾವು ಇವತ್ತು ಭೇಟಿ ಕೊಟ್ಟಿದ್ದೀರಾ ಅವರ ಮನೆಗೆ ಹೇಳಿ ಸರ್ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತ್ ಕಾರ್ತಿಕ್ ಪ್ರಕಾಶ್ ಬಡಿಗೆ ಹಾಗೂ ಅವರ ದೊಡ್ಡವನ ಮಗನಾದಂತ ಭೀಮಪ್ಪ ಬಡಿಗೆ ಪುಣ್ಯಬಾಬು ಆ ಹುಡುಗ ತನ್ನ ತಾಯಿಯ ತಂಗಿಯ ಮನೆಗೆ ಬಂದಂಥ ಸಂದರ್ಭದಲ್ಲಿ ಬೆಳಗ್ಗೆ ವಾಯುವಾದಂಥ ಸಂದರ್ಭದಲ್ಲಿ ಆ ಕೆಗೆ ದಂಡೆಯ ಮೇಲೆ ಮೊದಲು ಆ ಸಣ್ಣ ಮಗು 9 ವರ್ಷದ ಮಗು ಕೆಗೆಯಲ್ಲಿ ಜಾಗಿದ ನಂತರ ಅವನ್ನ ಕಾಪಾಡಲಿದ್ದಂಥ ಎರಡನೇ ಹುಡುಗನ ಸಹಿತ ಇಬ್ಬರಿಗೂ ಜೀವಕ್ಕೆ ಹಾನಿಯನ್ನು ಪ್ರಾಣವನ್ನು ಕಂಡುಕೊಂಡಿದ್ದ ಭಾಳ ದುಃಖದಾಯಂತ ವಿಷಯನ ನಾವು ಕಾಣ್ತಾ ಇದ್ದೀವಿ ಇವತ್ತು ನಾನು ಅವ್ರ ಮನೆಗೆ ಬೆಟ್ಟು ಬಿಸಾಗ ತಾನೊಂದು ಬಗೆದಾಗ ದೈವ ಒಂದು ಬಗ್ಗೆ ತಿನ್ನಂಗೆ ಮೊದಲು ಆ ತಾಯಿಗೆ ಮೂರು ಮಕ್ಕಳಾಗಿ ಮೂರು ಮಕ್ಕಳು ತೀರಿಕೊಂಡಂಥ ಇದು ನಾಲ್ಕನೇ ಒಂದೇ ಮಗ ಇಡೀ ಕುಟುಂಬದಲ್ಲಿ ಒಬ್ಬ ಐದು ಜನ ಅಂಥ ಮಗನ ಒಬ್ಬ ಮಗ ಆ ಪದೊಂದು ಮಗನ ಸಹಿತ ಇವತ್ತು ತನ್ನ ಜೀವನ 9 ವರ್ಷದ ಮಗ ತನ್ನ ಜೀವನ ಕಳೆದುಕೊಂಡಿದೆ ದೇವರು ಆ ಒಂದು ಕುಟುಂಬಕ್ಕೆ ದುಃಖ ತರತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಕುಟುಂಬದ ಜೊತೆಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಪರ್ಯಾಯ ನಿಧಿಯಿಂದ ಆಯಿತು ಕುಟುಂಬಕ್ಕೆ ನಮ್ಮ ಜೊತೆಗೆ ಶೌಚಾಲಯ ಕೊಟ್ಟಕ್ಕಂಥ ವ್ಯವಸ್ಥೆ ನಾವು ಸರ್ಕಾರ ಮುಖಾಂತರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದು ಸಹಿತ ಆ ದುಃಖವನ್ನು ಮಗುವಿನ ಜೀವನ ಕೊಡಲಿಕ್ಕೆ ಆಗಲಿಲ್ಲ ಆಗೋದಿಲ್ಲ ಆ ದುಃಖಕ್ಕೆ ಕೊಟ್ಟಕ್ಕಂಥ ಶಕ್ತಿ ದೇವರು ಸೇರಿದಂಥ ತಮ್ಮ ಮುಖಾಂತರ ಕುಟುಂಬಕ್ಕೆ ನಾವು ಕೇಳ್ಕೊಳ್ತೀವಿ